ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕೆ ಬಿ ಎಚ್ ಡಿ ಎಸ್ ಎಸ್ ದಯಾದಯಾನಂದ. ಇವತ್ತು ಒಂದು ಭಯಾನಕವಾಗಿರತಕ್ಕಂತಹ ರೋಗದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯ ಹೊಸ ಹೊಸ ರೋಗಗಳು ಇತ್ತೀಚಿನ ವರ್ಷಗಳಲ್ಲಿ ಹುಟ್ಟಿಕೊಳ್ಳುತ್ತಿವೆ. ಅದು ಚಿಕನ್ ಗುಣ್ಯ ಇರ್ಬೋದು, ಡೆಂಗಿ ಇರ್ಬೋದು, ಅಕ್ಕಿ ಜ್ವರ ಇರ್ಬೋದು, ಇನ್ನು ಮುಂತಾದ ಹಲವಾರು ರೋಗಗಳು ಹುಟ್ಟಿಕೊಂಡಿವೆ. ಅದರಂತೆ ಈ ವರ್ಷವೂ ಕೂಡ ಒಂದು ಹೊಸದಾದ ರೋಗವನ್ನು ಡಾಕ್ಟರ್ಗಳು ತಿಳಿಸಿದ್ದಾರೆ, ಅದುವೇ ಕಾಗೆ ಜ್ವರ. ಈ ಕಾಗೆ ಜ್ವರ ಅಂತಕ್ಕಂಥದ್ದು 1937 ಉಗಾಂಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಳ್ತು. ನಂತರ 1997 ಉತ್ತರ ಅಮೆರಿಕದಲ್ಲಿ ಇದು ಕಾಣಿಸಿಕೊಂಡಿದ್ದು ಹೆಚ್ಚು ತೀವ್ರತೆಯನ್ನು ಅಲ್ಲಿ ಉಂಟು ಮಾಡಿತ್ತು. ನಂತರ ಈಗ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕಾಗೆ ಜ್ವರ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಕೇರಳ ರಾಜ್ಯದಲ್ಲಿ 7 ವರ್ಷದ ಬಾಲಕನಿಗೆ ತಗುಲಿದ್ದು ಆ ಬಾಲಕ ನಿಧಾನವನ್ನಿರುವುದು ಒಂದು ಶೋಚನೀಯ ಸಂಗತಿಯಾಗಿದೆ. ಇಂಥ ಒಂದು ಕಾಗೆ ಜ್ವರ ಅಂತಕ್ಕಂಥದ್ದು ಕಾಗೆಗಳ ಮುಖಾಂತರವಾಗಿ ಹರಡುತ್ತದೆ ಎಂದು ಡಾಕ್ಟರ್ಗಳು ತಿಳಿಸಿದ್ದಾರೆ. ಈ ಒಂದು ಕಾಗೆ ಜ್ವರವು ಬಂದರೆ ಇದಕ್ಕೆ ಔಷಧಿ ಇಲ್ಲ. ಅದು ಬಹು ಬೇಗನೆ ಆ ಒಂದು ವ್ಯಕ್ತಿಯನ್ನು ಆವರಿಸಿಕೊಂಡು ಆ ವ್ಯಕ್ತಿಯು ಮರಣ ಹೊಂದಿಬಿಡುತ್ತಾನೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಜಾಗರೂಕರಾಗಿರಬೇಕಾದದ್ದು ಅನಿವಾರ್ಯವಾಗಿರುತ್ತದೆ. ಆದ್ದರಿಂದ ಆರೋಗ್ಯಾಧಿಕಾರಿಗಳು ಈಗಾಗಲೇ ಆ ಒಂದು ಪಕ್ಷಿಗಳ ಒಂದು ಜ್ವರವನ್ನು, ಪಕ್ಷಿಗಳಿಗೆ ಬರ್ತಕ್ಕಂತಹ ಜ್ವರವನ್ನು ತಡೆಗಟ್ಟಲು ಒಂದು ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಕೇರಳ ರಾಜ್ಯದಿಂದ ನಮ್ಮ ಒಂದು ಕರ್ನಾಟಕ ರಾಜ್ಯದ ಗಡಿ ಭಾಗ 150 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ವಲಸೆ ಬಂದಂತಹ ಪಕ್ಷಿಗಳು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಪಕ್ಷಿಗಳ ಪಕ್ಷಿಧಾಮಗಳಲ್ಲಿ ನೆಲೆಸಿ ಆ ಪಕ್ಷಿಗಳಿಗೆ ಆ ಒಂದು ರೋಗವನ್ನು ಅವು ಉಂಟು ಮಾಡಬಹುದು ಎಂದು ತಿಳಿದು ಆ ಒಂದು ಪಕ್ಷಿಧಾಮಗಳ ಸುತ್ತಮುತ್ತ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಅದೇ ರೀತಿ ಪಶುಸಂಗೋಪನಾ ಅಧಿಕಾರಿಗಳು ಕೂಡ ಈ ಒಂದು ರೋಗದ ಬಗ್ಗೆ ಚರ್ಚೆ ಮಾಡಲು ನಿರ್ಧರಿಸಿದ್ದಾರೆ. ಈ ಒಂದು ರೋಗವು ಸಾಮಾನ್ಯವಾಗಿ ಪಕ್ಷಿಗಳಿಗೆ ತಗುಲುತ್ತದೆ. ಆನಂತರ ಪಕ್ಷಿಗಳು ಆ ರೋಗದಿಂದ ಬಳಲಿ ಸತ್ತು ಬಿದ್ದಾಗ ಆ ಒಂದು ಪಕ್ಷಿಗಳ ಮೇಲೆ ಸೊಳ್ಳೆಗಳು ಕೂತು ಬಿಡುತ್ತವೆ. ಆ ಅಂತಹ ಸೊಳ್ಳೆಗಳು ಒಂದು ಪ್ರಾಣಿಗಳ ಮೇಲೆ ಕೂತಾಗ ಆ ಪ್ರಾಣಿಗಳಿಗೂ ಕೂಡ ಆ ಒಂದು ರೋಗ ತಗಲಬಹುದು. ನಂತರ ಅದು ಮನುಷ್ಯರಿಗೂ ಕೂಡ ಹರಡಬಹುದು. ಹೆಚ್ಚು ಸೊಳ್ಳೆಗಳು ಕುದುರೆ ಕಾಲುಗಳಿಗೆ ಕಡಿದಾಗ ಆ ಕುದುರೆ ಕಾಲುಗಳ ಮುಖಾಂತರವಾಗಿ ಆ ಒಂದು ರೋಗ ಕುದುರೆಗೆ ಆವರಿಸಿಕೊಂಡ ನಂತರ ಮನುಷ್ಯರಿಗೆ ತಗುಲುತ್ತದೆ ಎಂದು ಆರೋಗ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ. ಆದ್ದರಿಂದ ಹೆಚ್ಚು ಸೊಳ್ಳೆಗಳು ಇರತಕ್ಕಂತಹ ಜಾಗದಲ್ಲಿ ಸೊಳ್ಳೆ ನಿಯಂತ್ರಣ ಕ್ರಮವನ್ನು ತೆಗೆದುಕೊಳ್ತಾ ಬಂದದ್ದು ಸೂಕ್ತ. ಆದಷ್ಟು ನಾವೆಲ್ಲರೂ ಸೊಳ್ಳೆಗಳಿಂದ ದೂರವಿರತಕ್ಕಂಥದ್ದು ಅನಿವಾರ್ಯ. ಹೆಚ್ಚು ಸೊಳ್ಳೆಗಳು ಎಲ್ಲಿರುತ್ತವೋ ಅಲ್ಲಿ ಸೊಳ್ಳೆಗಳ ನಿಯಂತ್ರಣವನ್ನು ಮಾಡಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಹಾಯ್ ಫ್ರೆಂಡ್ಸ್, ಇದೊಂದು ಭಯಾನಕವಾಗಿರ್ತಕ್ಕಂಥ ರೋಗವಾಗಿದ್ದು ಇದಕ್ಕಿನ್ನ ಔಷಧಿ ಕೂಡ ಕಂಡುಹಿಡಿದಿಲ್ಲ. ಆದ್ದರಿಂದ ನಾವು ಹೆಚ್ಚು ಈ ಒಂದು ರೋಗದ ಬಗ್ಗೆ ಜಾಗೃತಿ ವಹಿಸಬೇಕಾದದ್ದು ಅನಿವಾರ್ಯವಾಗಿರುತ್ತದೆ. ಇಂಥ ಒಂದು ವಿಷಯವನ್ನು ಎಲ್ಲರಿಗೂ ಕೂಡ ನೀವು ಆದಷ್ಟು ಶೇರ್ ಮಾಡಿ. ಮತ್ತೆ ಬರುವೆ ಒಂದು ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.